ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾದ ದಿನ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯ ವಿಚಾರದಲ್ಲಿ ಈಗಾಗಲೇ ವಿಪಕ್ಷಗಳು ಯಾವ ರೀತಿ ತಮ್ಮ ಮಾತನ್ನ ವ್ಯಕ್ತಪಡಿಸಿದೆ ಅನ್ನೋದನ್ನು ನೋಡಿದ್ವಿ ಇವತ್ತು ಅವಿಶ್ವಾಸ ನಿರ್ಣಯದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಮಾತನಾಡಲಿದ್ದಾರೆ ನಿರ್ಣಯದ ಮೇಲೆ ಕಳೆದ ಎರಡು ದಿನಗಳಿಂದ ಚರ್ಚೆ ಶುರುವಾಗಿದ್ದು ನಿನ್ನೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಪ್ರಮುಖ ನಾಯಕರು ಮಾತಾಡಿದ್ದಾರೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯುತ್ತರ ಕೊಡ್ತಾರೆ ಬಳಿಕ ಇದರ ಮೇಲೆ ಮತದಾನ ನಡೆಯಲಿದೆ ಲೋಕಸಭೆಯಲ್ಲಿ ಪೂರ್ಣ ಬಹುಮತ ಹೊಂದಿರುವ ಎನ್ಡಿಎ ಕೂಟ ವಿಪಕ್ಷಗಳ ಅವಿಶ್ವಾಸ ನಿಲುವಳಿಯನ್ನ ಸುಲಭವಾಗಿ ಸೋಲಿಸಲಿದೆ ಇಂಡಿಯಾ ಕೂಟಕ್ಕೆ ಮೊದಲ ಸೋಲಾಗುವುದು ನಿಶ್ಚಿತವಾಗಿದೆ ಹಾಗಿದ್ದು ಮೋದಿ ಮೌನವನ್ನ ಮುರಿಸುವ ಉದ್ದೇಶದಿಂದಲೇ ವಿಪಕ್ಷಗಳು ಈ ಪ್ರಯತ್ನವನ್ನ ನಡೆಸಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಧಾನಿ ಮೋದಿ ಮೊದಲ ಬಾರಿಗೆ ಅವಿಶ್ವಾಸ ನಿಲುವಳಿಯನ್ನ ಎದುರಿಸಿದ್ರು ಇವತ್ತು ಮಾತನಾಡಲಿರುವಂತಹ ಮೋದಿ ಅಭಿವೃದ್ಧಿ ಜೊತೆಗೆ ರಾಜಕೀಯವಾಗಿ ಪ್ರತಿಪಕ್ಷಗಳ ನಾಯಕರಿಗೆ ಹೇಗ್ ಟಾಂಗ್ ಕೊಡ್ತಾರೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಎರಡೇ ಎರಡು ಭಾಷಣಗಳು ಅತ್ಯಂತ ಪ್ರಮುಖ ಆಗಿದ್ವು ಈ ಅವಿಶ್ವಾಸ ನಿಲುವಿಗೆ ಸಂಬಂಧಪಟ್ಟಂತೆ ಒಂದು ರಾಹುಲ್ ಗಾಂಧಿ ಅವರು ಏನ್ ಮಾತಾಡ್ತಾರೆ ಸಂಸತ್ ಸ್ಥಾನವನ್ನ ಮರಳಿ ಪಡೆದ ಮೇಲೆ ಅನ್ನೋದು ಎರಡನೇದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಗೆ ತಮ್ಮ ಸರ್ಕಾರವನ್ನ ಡಿಫೆಂಡ್ ಮಾಡ್ಕೊಳ್ತಾರೆ ಅನ್ನೋದು ಎರಡು ಭಾಷಣ ಇಂಪಾರ್ಟೆಂಟ್ ಆಗಿತ್ತು ನಂಬರ್ ಗೇಮ್ಗೆ ಸಂಬಂಧಪಟ್ಟಂತ ಡೀಟೇಲ್ ಅನ್ನ ನೋಡೋದಾದ್ರೆ ಇವತ್ತು ಅವಿಶ್ವಾಸ ನಿಲುವಳಿ ಮೇಲೆ ಮತದಾನ ಆಗುತ್ತೆ ಅಂದ್ರೆ ಪ್ರಧಾನಿ ಅವರು ಮಾತಾಡಿದ ನಂತರ ಲೋಕಸಭೆಯಲ್ಲಿ ಯಾರ್ಯಾರು ಬಲ ಎಷ್ಟೆಷ್ಟಿದೆ ಅನ್ನೋದನ್ನ ಒಂದ್ಸಲ ರಿಕಾಲ್ ಮಾಡಿಕೊಳ್ಳುದು ಒಟ್ಟು ಐನೂರ ನಲವತ್ ಮೂರು ಸ್ಥಾನಗಳಿದೆ ಖಾಲಿ ಐದು ಸ್ಥಾನ ಇದೆ ಹಾಲಿ ಐನೂರ ಮೂವತ್ತೆಂಟು ಸ್ಥಾನ ಫಿಲಪ್ ಆಗಿದೆ ಅದರಲ್ಲಿ ಎನ್ ಡಿ ಎ ಬಲ ಮುನ್ನೂರ ಮೂವತ್ತೊಂದಿದೆ ಸ್ಪೀಕರು ಸೇರಿ ಬಿಜೆಪಿ ಅದರಲ್ಲಿ ಮುನ್ನೂರ ಒಂದಿದ್ರೆ ಶಿವಸೇನೆ ಹದಿಮೂರು ಆರ್ ಎಲ್ ಜಿ ಪಿ ಐದು ಎಡಿಜಿಪಿಯ ಎ ಡಿ ಪಿಯ ಎರಡು ಅಜಿತ್ ಪವಾರ್ ಬಣದ ಒಬ್ಬ ಸಂಸದರು ಸಂಸದೆ ಸುಮಲತಾ ಸೇರಿ ಹಲವು ಪಕ್ಷಗಳು ಎನ್ ಡಿ ಎಗೆ ಬೆಂಬಲವನ್ನು ಈಗಾಗಲೇ ಸೂಚಿಸಿದೆ ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇಂಡಿಯಾಗೆ ಸಂಬಂಧಪಟ್ಟಂತೆ ನೂರ ನಲವತ್ಮೂರು ಬೆಂಬಲ ಇದೆ ಸಂಸದರ ಬೆಂಬಲ ಅದರಲ್ಲಿ ಕಾಂಗ್ರೆಸ್ನ ಐವತ್ತೊಂದು ಸಂಸದರೇ ಇದ್ದರೆ ಡಿ ಎಂ ಕೆ ಇಪ್ಪತ್ನಾಲ್ಕು ಟಿ ಎಂ ಸಿ ಇಪ್ಪತ್ತ್ಮೂರು ಜೆ ಡಿ ಯು ಹದಿನಾರು ಉದ್ಧವ್ ಬಣ ಆರು ಎನ್ ಸಿ ಪಿ ನಾಲ್ಕು ಎಸ್ ಪಿ ಮೂರು ಸಿ ಪಿ ಐ ಎಮ್ ಮೂರು ಹಾಗೂ ಸಿ ಪಿ ಐ ಎರಡು ಆಪ್ನ ಒಬ್ಬರು ಸಂಸದರು ಕೂಡ ಇಂಡಿಯಾ ಕೂಟಕ್ಕೆ ಈಗಾಗಲೇ ಬೆಂಬಲವನ್ನು ಕೊಟ್ಟಿದ್ದಾರೆ ಜೆ ಎ ಎಂ ಒಬ್ಬರು ಆರ್ ಎಸ್ ಪಿನ ಒಬ್ಬರು ಹಾಗೂ ವಿ ಸಿ ಕೆ ಒಬ್ಬರು ಹಾಗೂ ಕೇರಳ ಕಾಂಗ್ರೆಸ್ನ ಒಬ್ಬರು ಸದಸ್ಯರು ಬೆಂಬಲವನ್ನು ಇಂಡಿಯಾಕೂಟಕ್ಕೆ ಸೂಚಿಸಿದ್ದಾರೆ ತಟಸ್ಥವಾಗಿ ನ್ಯೂಟ್ರಲ್ ಆಗಿ ಇರೋ ಸಂಖ್ಯೆ ಎಷ್ಟು ಅಂತ ನೋಡೋದಾದರೆ ಅರವತ್ತ್ಮೂರು ಅದರಲ್ಲಿ ವೈ ಎಸ್ ಆರ್ ಪಿಯ ಇಪ್ಪತ್ತೆರಡು ಸದಸ್ಯರು ನ್ಯೂಟ್ರಲ್ ಆಗಿರ್ತಾರೆ ಬಿ ಜೆ ಡಿಯ ಹನ್ನೆರಡು ಹಾಗೂ ಬಿ ಆರ್ ಎಸ್ನ ಒಂಬತ್ತು ಜೊತೆಗೆ ಐ ಎ ಎಂನ ಇಬ್ಬರು ಜೊತೆಗೆ ಬಿ ಎಸ್ ಪಿಯ ಒಂಬತ್ತು ಟಿ ಡಿ ಪಿಯ ಮೂರು ಹಾಗೂ ಎಸ್ ಟಿ ಎನ ಹಾಗೂ ಜೆ ಡಿ ಎಸ್ನ ಒಬ್ಬರು ತಟಸ್ಥರಾಗಿರ್ತಾರೆ ಆರ್ ಎಲ್ ಪಿ ಒಬ್ಬರು ಹಾಗೂ ಇತರರು ಇಬ್ಬರು ಅಂದರೆ ಈ ಕಡೆನೂ ಬೆಂಬಲ ಕೊಡಲ್ಲ ಆ ಕಡೆನೂ ಬೆಂಬಲ ಕೊಡಲ್ಲ ಆಮೇಲೆ ಸ್ವತಂತ್ರ ಭಾರತದ ಇಪ್ಪತ್ತೆಂಟನೇ ಅವಿಶ್ವಾಸ ನಿಲುವಳಿಗೆ ಸಂಬಂಧಪಟ್ಟಂತೆ ಪ್ರಧಾನಿಯವರು ಮಾತಾಡ್ತಾ ಇರೋದು ತಮ್ಮ ಸಂಸದ ಸ್ಥಾನವನ್ನ ಮರಳಿ ಪಡೆದ ಮೇಲೆ ನಿನ್ನೆ ರಾಹುಲ್ ಗಾಂಧಿಯವರು ಕೇಂದ್ರ ಸರ್ಕಾರದ ವಿರುದ್ಧ ತೀಕ್ಷ್ಣ ಪ್ರತಿಕ್ರಿಯೆಗಳನ್ನು ಕೊಡುವ ಮೂಲಕ ವಾಗ್ದಾಳಿಯನ್ನು ಮುಂದುವರೆಸಿದ್ರು ಪ್ರಮುಖವಾಗಿ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಸಂಸತ್ ಸದಸ್ಯತ್ವ ಮರುಸ್ಥಾಪನೆಗೊಂಡ ನಂತರ ಮೊದಲ ಬಾರಿಗೆ ಮಾತಾಡಿದ್ರು ರಾಹುಲ್ ಗಾಂಧಿ ನಿರೀಕ್ಷೆಯಂತೆ ಮೋದಿ ಸರ್ಕಾರದ ವಿರುದ್ಧ ತಮ್ಮ ಮಾತುಗಳ ಬೆಂಕಿ ಉಂಡೆಯನ್ನ ಉಗುಳಿದ್ರು ಮಣಿಪುರ ಹಿಂಸಾಚಾರ ಜೊತೆಗೆ ಪ್ರಧಾನಿ ಮೋದಿ ಮೌನವನ್ನ ಅತ್ಯಂತ ಕಟುವಾಗಿ ಟೀಕಿಸಿದ್ರು ಭಾರತ ಮಾತೆಯನ್ನ ಮಣಿಪುರದಲ್ಲಿ ಹತ್ಯೆ ಮಾಡಲಾಗಿದೆ ಅಂತ ಆವೇಶದಿಂದ ಗಂಭೀರ ಸ್ವರೂಪದ ಆರೋಪವನ್ನು ಮಾಡಿದ್ರು आक्षेप नदे ने प्रधानी मोदी रावणन होलिके मात्रो लोगों की सुनता था मेघनाथ और कुंभकर्ण वैसे ही नरेंद्र मोदी दो लोगों की सुनते हैं अमित शाह और अटानी भाई और बहनों, लंका को लंका को हनुमान ने नहीं चलाया था लंका को रावण के अहंकार ने चलाया था प्लीज माने सदस्य आप सही अमित बोले आप, आप ये सदन है आप तरीके से बोलिए राम ने रावण को नहीं मारा था रावण के अहंकार स्पीकर सर इनकी राजनीति ने मणिपुर को नहीं हिंदुस्तान को मणिपुर में मारा है जैसे मैंने भाषण के शुरुआत में बोला भारत एक आवाज है हमारी जनता की आवाज है दिल की आवाज है उस आवाज की हत्या आपने मणिपुर में की इसका मतलब भारत माता की हत्या आपने मणिपुर में की भारत माता को आपने मणिपुर के लोगों के मारा, आपने मणिपुर के लोगों को मारकर भारत की हत्या की है आप देश द्रोही हो देश भक्त नहीं हो आप देश प्रेमी नहीं हो इसीलिए आपके प्रधानमंत्री आप। मणिपुर में नहीं जा सकते देश की है मणिपुर मणिपुर में, में, में हिंदुस्तान की हत्या की है की। कुछ ही दिन पहले मैं मणिपुर गया हमारे प्रधानमंत्री नहीं गए आज तक नहीं गए क्योंकि उनके लिए मणिपुर हिंदुस्तान नहीं है कि मणिपुर नहीं बचा है मणिपुर को आपने दो भाग में कर दिया है मणिपुर को, को आपने बांट दिया है तोड़ दिया है स्पीकर सर ರಾಹುಲ್ ಗಾಂಧಿ ಅವರ ಮಾತಿನ ಪ್ರಮುಖ ಹೈಲೈಟ್ಸ್ ಮಣಿಪುರ ಕದನಕ್ಕೆ ಸಂಬಂಧಪಟ್ಟಂತೆ ಮೋದಿಯವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಲ್ಲಿ ಯಾಕೆ ಹೋಗ್ಲಿಲ್ಲ ಅದನ್ನ ಭಾರತದ ಅಂಗ ಅಂತ ನೀವು ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ತನಕ ನೂರ ಅರವತ್ತಕ್ಕೂ ಹೆಚ್ಚು ಜನರ ಸಾವಾಗಿದ್ರು ಜನಾಂಗೀಯ ಸಂಘರ್ಷವನ್ನ ತಹಬದಿಗೆ ತರೋ ಕೆಲಸವನ್ನ ಯಾಕೆ ಮಾಡಲಿಲ್ಲ ಅನ್ನೋ ವಿಚಾರದಲ್ಲೇ ಪ್ರಧಾನಿ ನರೇಂದ್ರ ಮೋದಿಯಿಂದ ಉತ್ತರವನ್ನ ಬಯಸಿದ್ರು ರಾಹುಲ್ ಗಾಂಧಿ ಅವರು ತೀರಾ ಅಗ್ರೆಸಿವ್ ಆಗಿ ಮಾತಾಡಿದ್ರು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಜೊತೆಗೆ ಡಬಲ್ ಇಂಜಿನ್ ಸರ್ಕಾರದ ವೈಫಲ್ಯಗಳು ಎನ್ನಲಾದ ಅಂಶಗಳ ಬಗ್ಗೆ ಕೂಡ ಅವರು ಪ್ರಸ್ತಾಪವನ್ನ ಮಾಡಿದ್ದನ್ನು ಗಮನಿಸಿದ್ವಿ ಇವತ್ತು ಮೋದಿ ಅವರು ಇದಕ್ಕೆ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಸರ್ಕಾರವನ್ನ ಹೇಗ್ ಡಿಫೆಂಡ್ ಮಾಡ್ಕೊಳ್ತಾರೆ ಅನ್ನೋದು ಪ್ರಶ್ನೆ ಆಗತ್ತೆ ಅವಿಶ್ವಾಸ ಗೊತ್ತುವಳಿ ವಿಚಾರಗಳು ಮುನ್ನೆಲೆಗೆ ಬಂದಾಗ್ಲಿಲ್ಲ ನೆರೆಟಿವ್ ಅನ್ನ ಹೇಗೆ ಯಾರು ಸೆಟ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದು ಪ್ರಶ್ನೆ ಇಲ್ಲಿ ನಂಬರ್ ಬಗ್ಗೆ ಅಂತೂ ಯಾವುದೇ ಚಿಂತೆ ಇಲ್ಲ ಆಬ್ವಿಯಸ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಗೆಲುವಾಗುತ್ತೆ ಈ ಅವಿಶ್ವಾಸ ನಿಲುವಳಿ ಬಿದ್ದು ಹೋಗುತ್ತೆ ಪ್ರಶ್ನೆ ಇರೋದು ಮುಂದಿನ ಲೋಕಸಭೆ ಚುನಾವಣೆಗೆ ಇದು ಯಾವ ರೀತಿ ಎಫೆಕ್ಟ್ ಅನ್ನ ತರುತ್ತೆ ಅನ್ನೋದು ಪ್ರಶ್ನೆ ಇದೆ ಪೊಲಿಟಿಕಲ್ ನೆರೆಟಿವ್ ಅನ್ನ ಸೆಟ್ ಮಾಡೋದಕ್ಕೆ ಇಂಡಿಯಾ ಕೂಟ ಈಗಾಗಲೇ ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ ಇದೆ ಸದನ ಈಗಾಗಲೇ ಮಣಿಪುರ ವಿಚಾರದಲ್ಲಿ ಬಲಿಯಾಗಿರೋದನ್ನು ಕೂಡ ನಾವು ಗಮನಿಸಿದ್ವಿ ಸೊ ಸರ್ಕಾರ ಬಂದ ಮೇಲೆ ನಾವು ಏನ್ ಮಾಡಿದ್ದೀವಿ ಮುಂದೇನು ಮಾಡ್ತೀವಿ ಅನ್ನೋದನ್ನ ಹೇಗೆ ಮೋದಿ ಮಾತಾಡ್ತಾರೆ ಅನ್ನೋ ಭಾಷಣದ ಬಗ್ಗೆ ನಿರೀಕ್ಷೆಯನ್ನ ರಾಜಕೀಯ ಪಂಡಿತರು ಇಟ್ಕೊಂಡಿದ್ದಾರೆ